ಕತ್ರಿನಾ ಕೈಫ್ ಬಾಲಿವುಡ್ಗೆ ಕಾಲಿಟ್ಟ ದಿನಗಳಿಂದ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನ ಕಟ್ಟಲು ಪರದಾಡಿದ ದಿನಗಳಿದೆ. ಕಷ್ಟದ ದಿನಗಳಲ್ಲಿ ಕತ್ರಿನಾ ನಡೆದ ಹಾದಿಯನ್ನ ಆಕೆ ಇಂದಿಗೂ ಮರೆತಿಲ್ಲ. ಈಕೆ ನಟನೆ ಬಗ್ಗೆ ಪ್ರಶ್ನೆ ಮಾಡುವ ದಿನಗಳಿಂದ ಉತ್ತಮ ನಟಿಯಾಗಿ ಬೆಳೆದು ಬಂದ ಹಾದಿ, ನಟನೆಯಿಂದ ಉದ್ಯಮಿಯಾದ ಹಾದಿ ಎಲ್ಲವೂ ನಿನ್ನೆ ಮೊನ್ನೆ ಸಿಕ್ಕಿದ್ದಲ್ಲ. ಕತ್ರಿನಾಳ 18 ವರ್ಷದ ಸಿನಿ ಜರ್ನಿಯಲ್ಲಿ ಸಾಕಷ್ಟು ಸೋಲು ಗೆಲುವುಗಳು ದಾಖಲಾಗಿದೆ. ಆದರೀಗ ಯಶಸ್ಸಿನ ಉತ್ತುಂಗದಲ್ಲಿರುವ ಕತ್ರಿನಾ ತನ್ನ ಬದುಕಿನ ಮತ್ತೊಂದು ಹಾದಿಯನ್ನ ತುಳಿತಾ ಇದ್ದಾರೆ. ಕತ್ರಿನಾ ಕೈಫ್ ಡಿಸೆಂಬರ್ 9 ತನ್ನ ಗೆಳೆಯ ಬಾಲಿವುಡ್ ನ ನಟ ವಿಕಿ ಕೌಶಲ್ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಕತ್ರಿನಾ ಹಾಗೂ ವಿಕಿ ವಯಸ್ಸಿನ ಅಂತರ, ಇಬ್ಬರು ಗಳಿಸಿದ ಆಸ್ತಿ ವಿಚಾರಕ್ಕೆ ಈ ಜೋಡಿ ಕಳೆದ ಕೆಲವು ದಿನಗಳಿಂದ ಭಾರಿ ಸುದ್ದಿಯಲ್ಲಿದೆ. ಕತ್ರಿನಾ ಕೈಫ್ ವಿಕಿ ಕೌಶಲ್ ಇಬ್ಬರು ತಮ್ಮ ವೃತ್ತಿ ಜೀವನದಲ್ಲಿ ಗಳಿಸಿದ್ದೆಷ್ಟು, ಇಬ್ಬರ ವಯಸ್ಸಿನ ಅಂತರ ಎಷ್ಟು ಅನ್ನೋದನ್ನ ನಾವು ಹೇಳ್ತೀವಿ. ಕಳೆದ ಒಂದು ವಾರದಿಂದ ಕತ್ರಿನಾ ಕೈಫ್ ಹಾಗೂ ವಿಕಿ ಕೌಶಲ್ ಮದುವೆ ಬಗ್ಗೆನೆ ಮಾತುಕತೆ. ವಿಕಿ ಕೌಶಲ್ ಲವ್ ಸ್ಟೋರಿ, ಇಬ್ಬರ ಮದುವೆ ತಯಾರಿ, ರಾಜಸ್ಥಾನದಲ್ಲಿ ನಡೀತಾ ಇರುವ ಸಂಭ್ರಮ, ಇವೆಲ್ಲವುಗಳ ಬಗ್ಗೆನೆ ಚರ್ಚೆ ಆಗ್ತಾ ಇದೆ. ಇದೇ ವೇಳೆ ಇನ್ನೊಂದೆಡೆ ಕತ್ರಿನಾ ಕೈಫ್ ಹಾಗೂ ವಿಕಿ ಕೌಶಲ್ ಆಸ್ತಿ ಮೌಲ್ಯ 250 ಕೋಟಿ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದೊಡ್ಡ ಮೊತ್ತದಲ್ಲಿ ಕತ್ರಿನಾ ಸಂಪಾದಿಸಿದ್ದು 225 ಕೋಟಿ ಅಂತ ಅಂದಾಜು ಮಾಡಲಾಗಿದೆ. ಇತ್ತ ವಿಕಿ ಕೌಶಲ್ 25 ಕೋಟಿ ಸಂಪಾದನೆ ಮಾಡಿದ್ದಾರೆ ಅಂತ ಬಾಲಿವುಡ್ ಮೂಲಗಳು ಹೇಳ್ತಾ ಇದೆ. ಬಾಲಿವುಡ್ ನ ಮೂಲಗಳ ಪ್ರಕಾರ ಕತ್ರಿನಾ ಕೈಫ್ ಈಗ ಯಶಸ್ಸಿನ ತುತ್ತ ತುದಿಯಲ್ಲಿದ್ದಾರೆ. ಈಗ ಕತ್ರಿನಾ ಒಂದು ಸಿನಿಮಾಗೆ ಬರೋಬ್ಬರಿ 11 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿನಿಮಾದ ಜೊತೆಗೆ ಜಾಹೀರಾತುಗಳಲ್ಲೂ ನಡೆಸಿದ್ದು ಕೆಲವು ಬ್ರ್ಯಾಂಡ್ಗಳಿಗೆ ರಾಯಭಾರಿಯಾಗಿದ್ದಾರೆ. ಇವುಗಳಿಂದ ಕತ್ರಿನಾ ಕೈಫ್ ಖಜಾನೆ ತುಂಬುತ್ತಾ ಇದೆ. ಇಷ್ಟೇ ಅಲ್ಲ, ಕೆಲವು ಉದ್ಯಮಗಳಲ್ಲಿ ಕತ್ರಿನಾ ಕೈಫ್ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಇತ್ತೀಚೆಗೆ ನೈಕಾದಲ್ಲಿ ಹೂಡಿಕೆ ಮಾಡಿದ್ದ ನಟಿ ದೊಡ್ಡ ಮೊತ್ತವನ್ನೇ ತನ್ನ ಜೇಬಿಗೆ ಇಳಿಸಿಕೊಂಡಿದ್ರು. ಇವೆಲ್ಲವೂ ಸೇರಿದ್ರೆ 224 ರಿಂದ 225 ಕೋಟಿ ಸಂಪಾದಿಸಿದ್ದಾರೆ ಅಂತ ವೆಬ್ಸೈಟ್ ಒಂದು ವರದಿ ಮಾಡಿದೆ. ವಿಕಿ ಕೌಶಲ್ ಕೂಡ ಕತ್ರಿನಾಳಂತೆ ಬಾಲಿವುಡ್ ನಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಉರಿ, ದಿ ಸರ್ಜಿಕಲ್ ಸ್ಟ್ರೈಕ್ ನಂತಹ ಸೂಪರ್ ಹಿಟ್ ಸಿನಿಮಾ ಸಿಗೋವರೆಗೂ ವಿಕಿ ಕೌಶಲ್ ಕಷ್ಟಪಟ್ಟಿದ್ದಾರೆ. ಸದ್ಯ ವಿಕಿ ಒಂದು ಸಿನಿಮಾಗೆ 3 ರಿಂದ 4 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾ ಇದ್ದಾರೆ. ಈಗ ವಿಕಿ ಕೈಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಿವೆ. ಗೋವಿಂದ ನಾಮ ಮೇರಾ, ಇಮೋರ್ಟಲ್ ಅಶ್ವತ್ಥಾಮ ಮತ್ತು ತಕ್ತ ಅಂತಹ ಸಿನಿಮಾಗಳು ಕೈಯಲ್ಲಿದೆ. ವಿಕಿ ಹೆಸರು ಕತ್ರಿನಾ ಕೈಫ್ ಜೊತೆಗೆ ಕೇಳೋದಕ್ಕೆ ಶುರು ಮಾಡಿದ ಮೇಲೆ ಜಾಹೀರಾತುಗಳಲ್ಲಿ ನಡೆಸ್ತಾ ಇದ್ದಾರೆ. ಇದು ಕೂಡ ವಿಕಿಯ ಆದಾಯದ ಒಂದು ಮೂಲ ಅಂತ ಹೇಳಲಾಗ್ತಾ ಇದೆ. ಸದ್ಯ ವಿಕಿ 24 ರಿಂದ 25 ಕೋಟಿ ರೂಪಾಯಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಕತ್ರಿನಾ ಕೈಫ್ ಹಾಗೂ ವಿಕಿ ಕೌಶಲ್ ನಡುವೆ 5 ವರ್ಷ ವಯಸ್ಸಿನ ಅಂತರ ಇದೆ. ವಿಕಿ ಕೌಶಲ್ಗೆ ಈಗ 33 ವರ್ಷ ವಯಸ್ಸಾಗಿದ್ರೆ ಕತ್ರಿನಾ ಕೈಫ್ಗೆ 38 ವರ್ಷ. ಕತ್ರಿನಾ ಕೈಫ್ ವಿಕಿಗಿಂತ 5 ವರ್ಷ ದೊಡ್ಡವಳು. ಅಲ್ಲದೆ ವೃತ್ತಿಯಲ್ಲೂ ಸೀನಿಯರ್, ವಿಕಿಗಿಂತಲೂ ಶ್ರೀಮಂತೆ. ಇದೇ ಕಾರಣಕ್ಕೆ ಕಂಗನಾ ರಣಾವತ್ ಇಬ್ಬರ ಮದುವೆ ಬಗ್ಗೆ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಶ್ರೀಮಂತ ಮಹಿಳೆಯರು ತಮಗಿಂತ ಕಿರಿಯರನ್ನ ವಿವಾಹ ಆಗ್ತಾ ಇರೋದು ಖುಷಿಯ ವಿಚಾರ ಅಂತ ಕತ್ರಿನಾ ಬಗ್ಗೆ ಕಂಗನಾ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ.